ಸಂಗಿ ನಮ್ಮ ಕ್ಷೇತ್ರ ಅಂತ ಹೇಳ್ತಾರಂತಂದ್ರೆ ಮೊದಲು ನಮ್ಮ ನಮ್ಮ ಧರ್ಮ ಕ್ಷೇತ್ರಗಳಿಗೆ ನಾವು ಹೋಗಬೇಕು. ಇದೊಂದು ಜೊತೆಗೆ ತಮ್ಮ ಮಾತಿನ ಹೋಗಿ ಸಿದ್ದರಾಮಯ್ಯ ಒಂದು ಭಾಷೆ ಹೇಳ್ತೀರಿ ಸಂಜೆ ಒಳಗೆ ನನ್ನ ಭಾಷಣ ಮುಗಿತಲ್ಲ ಅವ್ರ ಭಾಷಣ ಬಂದ್ರೆ ಎಷ್ಟು ಸಂಜೆ ಹೇಳ್ತಾರೆ ಗೊತ್ತಾ, ತಮ್ಮ ಊರಾಗ ಕಡಸಾಚಾರಿ ಮತ್ತು ಪುಟ್ಟಾಚಾರಿ ಅಂತ ವಿಶ್ವಕರ್ಮ ಕುಲದ ಇಬ್ಬರು ಕಂಬಾರಿ ಕೆಲಸ ಮಾಡು ಸಿದ್ದರಾಮಯ್ಯ ಹೇಳ್ತಾರ 9 ವರ್ಷದ ಅಂತವ್ರಿಗೆ ತಮ್ಮ ಮಾತಿನಲ್ಲಿ ಹೇಳಿದರು 9 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಯಾಕೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡಕ್ಕಿದ್ದಾರೆ ಅಂದ್ರೆ ಇದು ಅವ್ರ ಕ್ಷೇತ್ರದಲ್ಲಿ ಅವ್ರು ಮಾತಾಡಕ್ಕಿದ್ದಾರೆ, ಬೇರೆ ಬೇರೆ ನಮ್ಮ ಕ್ಷೇತ್ರದಲ್ಲಿ ಪರಂಗ ವಿಷಯ. ಅವರು ತಮ್ಮ ಭಾಷಣ ಇಲ್ಲದ್ರಿಂದ ಕಳಸಾಚಾರಿ ಮತ್ತು ಪುಟ್ಟಾಚಾರದ ಕಂಬಾರಿಗೆ ಕೆಲಸ ಮಾಡೋರು ಹೀಗೆ ಕಂಬಾರಿ ತಿಂತಿದ್ರಂತ ಸಿದ್ದರಾಮಯ್ಯ ಬಂದು ನೋಡ್ಕೋತಿದ್ರು 8 ವರ್ಷದ್ರು 8 ವರ್ಷ ಹಿಂಗೆ ನೋಡ್ಕೋ ಏನ್ ಮಾಡ್ತಾರ ಅಂತ ಹಿಂಗೆ ಕೈಕೊಂಡು ಅವ್ರೇ ಹೇಳ್ತಿದ್ರು. ನೀನ್ ಯಾಕಂದ್ರೆ ಅವ್ರು ಪುಟ್ಟಾಚಾರಿ ಹೇಳ್ರಂತ ಏ ಚಿಂತೆಗಳು ಬಾ ಅಂತ ಕೇಳಿದ್ರು. ಅವ್ರು ಹೇಳಿದ್ ಮಾತ್ರ ಸಿದ್ದರಾಮಯ್ಯ ಬಂದ್ರಂತ ಏನು ಹಿಂಗೆ ಹಾಕದಲ್ಲ ನೀ ಹಾಕುವಂತ ನಿಂದ್ರು ನಿನ್ಗೆ 1 ರೂಪಾಯಿ ಕೊಡ್ತು ಅದನ್ನ ಹಾಕೋನ್ ಸಂಜೆ ತಾಕ ಹಾಕೋನ್ ಇಟ್ಟಿದ್ರು. ಆದ್ಮೇಲೆ 1 ರೂಪಾಯಿ ಕೊಡ್ತಾರಂತ ಅವ್ರು ತಗೊಂಡು ಸಿನಿಮಾ ಹೋಗ್ತಿದ್ರು. ಇದ್ರಂಗೆ ದಿವಸ ಕಾಯಿಗಾಯಿ ಬಿಡ್ತಾರಂತ ಬಂದು ತಿದ್ದು ಹೊಡೆದ್ರು ಸಾಯಂಕಾಲ 1 ರೂಪಾಯಿ ತಗೊಳ್ಳು. ಅವ್ರು ಅಂದ್ರಂತ ಒಂದ್ ದಿವಸ ತಪ್ಪಿಸ್ಕೊಳ ಅಂದ್ರಂತ ನಮ್ಮ ಹಾಲಿಗೆ ಹೋಗ್ತಾವ್ ಅವಾಗ ಪುಟ್ಟಾಚಾರಿ ಮತ್ತು ಕಳಸಾಚಾರಿ ಅಂದ್ರ ಸಿದ್ದರಾಮಯ್ಯ ಏನಂತ ನೀ ಏನು ಸಾರಿ ಹೋಗಿ ಮುಖ್ಯಮಂತ್ರಿ ಆಗದ ಅಂತ ಕೇಳಬಹುದು. ಸಿದ್ದರಾಮಯ್ಯ ಹೇಳಿದ್ರಂತ ವಿಶ್ವಕರ್ಮ ನೀವು ಆಶೀರ್ವಾದ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಂತ. ಇದು ಅವ್ರು ಹೇಳಿದ ಮಾತು ನಾನು ಇಷ್ಟು ಹೇಳ್ತಕ್ಕಂಥದ್ದು ಅವರ ಮುಂದೆ ಹೇಳಿರ್ತಕ್ಕಂಥ ಮಾತು. ನಾ ಯಾಕೆ ಅವ್ರನ್ನ ನೆನಪಿಸ್ಕೊಂತೀನಿ ಅಂತಂದ್ರೆ ಸಕ್ಕರೆ ಇದ್ದಲ್ಲಿ ಇರಿವೆಗಳ ಸಾಲು, ಸಕ್ಕರೆ ಇದ್ದಲ್ಲಿ ಇರಿವೆಗಳ ಸಾಲು, ರೊಕ್ಕ ಇದ್ದಲ್ಲಿ ಗೆಳೆಯರ ಸಾಲು. ಕಿಸ್ತಾಗ ರೊಕ್ಕ ಇದ್ರೆ ಗೆಳೆಯರ ಸಾಲು, ಸಕ್ಕರೆ ಇದ್ದಲ್ಲಿ ಇರಿವೆಗಳ ಸಾಲು, ಒಕ್ಕಟ್ಟು ಇದ್ದಲ್ಲಿ ರಾಜಕಾರಣಿಗಳ ಸಾಲು. ನೀವು ಒಕ್ಕಟ್ಟಿನಿಂದ ನೋಡಿ ಯಾರು ಸಿದ್ದರಾಮಯ್ಯನಲ್ಲಿ ಹೋಗ್ಬೇಡ್ರಿ ಸಂಜೆ ಹೇಳಿದ್ರೆ ಅವ್ರನ್ನೇ ನೀವು ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಇದೇ ಕಾರ್ಯಕ್ರಮದ ಇದೇ ಸ್ವಭಾವದಾಗ ಸಿದ್ದರಾಮಯ್ಯವರು ಬಂದು ಒಂದು ಭಾಷಣ ಮಾಡಿ ಹೋಗ್ತಾರೆ ಗ್ಯಾನಿ. ನಾವು ಒಕ್ಕಟ್ಟಾಗಿರ್ಬೇಕು. ನಾನು ಮೊನ್ನೆ ನಾನು ದಯವಿಟ್ಟು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಏನಂದ್ರೆ ನಮ್ಮ ಆಚರಣೆಗಳು. ನಾನು ಮೊನ್ನೆ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಮಾಲೀಕಪುರ ಹೇಳಿದೆ. 3 ದಿವಸ ಮಾಲೀಕಪುರ ಹೋಗಿದ್ದೆ. ಒಬ್ಬ ಶ್ರೀಮಂತ ಒಂದು ದೊಡ್ಡ ಗುಡಿಯನ್ನ ಕಟ್ಟಿಸ್ತಾನೆ. ಒಂದು ಗುಡಿಯನ್ನ ಕಟ್ಟಿಸಿ ಗುಡಿ ಮೇಲೆ ಗೋಪುರ ಇಟ್ಟು ಗೋಪುರದ ಮೇಲೆ ಒಂದು ಬಂಗಾರ ಕಳಸ ಇಟ್ಟು ಮನೆ ನಿರೂಪಣೆ ಮಾಡಿದ್ರು ಕೇಳಿ ಎಲ್ಲರಿಗೆ 5 ನಿಮಿಷ ಹಾಕಿಕೊಡ್ತೀನಿ. ಎಲ್ಲರಿಗೆ 5 ನಿಮಿಷ ನನ್ನ ಭಾಷಣ ಬಂತು. ನಾವು ಕೇಳಿದೆ ನಾ ಎಷ್ಟು ಮಾತಾಡಲಿ ಅಂತ ಕೇಳಿದೆ. ಗುರುಗಳೇ ನೀವು ಬಹಳ ದೊಡ್ಡವರು, ಪ್ರವಚನಕಾರರು, ಪುರಾಣಿಕರು, ನಿಮ್ಗೆ ಟೈಮ್ ಕೊಡ. ಹಂಗೆ ಆಗ್ತದೆ ತಾನೇ ಟೈಮ್ ಕೊಡ್ಬೇಕಾಗ್ತದೆ. ಎಲ್ಲರಿಗೆ ಕೊಟ್ಟು ನಾನು 10 ನಿಮಿಷ ಕೊಡು. ಇಲ್ರಿ ಗುರುಗಳೇ ಕೆಟ್ಟತನ ಮಾತಾಡಿ, ಹಂಗೆಲ್ಲ ಟೈಮ್ ಕೊಡ್ರಿ ಅಂತ ನಾವು ಕೆಟ್ಟತನ ಮಾತಾಡ್ರಿ, ಕೆಟ್ಟತನ ಮಾತಾಡ್ರಿ ಅಂದ್ ಏನಂತ ಕಡಿ ಆದ್ರ ಅಂತ ಡೇಂಜರ್. ಸಂಸಾರದೊಳಗೆ ಆದ್ರ ಅಂತ ಏನು ಬರ್ತದೆ ಮೋಸ್ಟ್ ಡೇಂಜರ್. ಕೆಟ್ಟತನ ಮಾತಾಡ್ರಿ ಆದ್ರ ಮತ್ತೆ ನಾ ಬಂದೆ 5 ನಿಮಿಷಕ್ಕೆ ಎಲ್ಲರಿಗೆ ಮುಟ್ಟಿಗೆ ಉದ್ಯೋಗ. ಬಹಳ ಮರ್ಯಾದೆಯಿಂದ ಗೌರವದಿಂದ ನಾನು 5 ನಿಮಿಷ ಮಾತಾಡೋಣ. ಹೀಗಾಗ್ತಿರ್ತಾವ ಕೆಲವೊಂದ್ಸಲ ಅಲ್ಲಿ ಬಂಗಾರ ಕಳಸ ಇತ್ತಂತ ಒಂದು ದೊಡ್ಡ ಬಂಗಾರ ಕಳಸ ಇಟ್ಟ ಮೇಲೆ ಪ್ರತಿಷ್ಠಾಪನೆಯಾಗಿ ಎಲ್ಲರೂ ಮನೆಗೆ ಹೋದ ಮೇಲೆ ಆ ಬಂಗಾರ ಕಳಸ ಅಂತ ನಾನು ಬಂಗಾರ ನಾ ಎಷ್ಟು ಚಂದವಿನಿ ಎಷ್ಟು ಎತ್ತರವಿನಿ ನಾನು ಬಂಗಾರ ಎಲ್ಲರೂ ಪಕ್ಷಿ ಬಂದ್ರೆ ನನಗೇ ನೋಡ್ತಾನೆ ನನಗೇ ನೋಡ್ತಾರ ಅಂತ ಬಂಗಾರ ಕಳಸ ಸೊಕ್ಕರು ಅಂತ ಅಹಂಕಾರ ಬಂತು. ಅವಾಗ ಗೋಪುರಂತ ಜಾಸ್ತಿ ಓದ ನೋಡ ನೀ ಬಂಗಾರ ಇರ್ಬೋದು ನಿನಗೆ ಯಾರು ಯಾರಿಂತ ವಿಚಾರ ಮಾಡೋದು ನೋಡ್ರಿ ಗೋಪುರ.